ನೀವು ಇವಾಗ ಕರಾವಳಿ ಸ್ಪೆಷಲ್ ನಾನು ಟೇಸ್ಟ್ ಮಾಡ್ತಾ ಇದ್ದೇನೆ. ಮೂರ ಮೀನ ಕಜಿ ಪಾಡು, ಕೋರಿ ಸುಪ್ಪಾಡು, ಫಿಶ್ ಫ್ರೈ ಆಡು, ಪೂರಾಡು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ರೆಸ್ಟೋರೆಂಟ್ ಹೋಗ್ತಾ ಇದ್ದೇನೆ. ಈ ರೆಸ್ಟೋರೆಂಟ್ ತುಂಬಾನೇ ಸ್ಪೆಷಲ್ ಆಗಿದೆ, ಯಾಕಂದ್ರೆ ಇದು ನಮ್ಮ ಕರ್ನಾಟಕದ ಮಂಗಳೂರಿನ ರೆಸ್ಟೋರೆಂಟ್ ಆಗಿದೆ. ಸೊ ಇಲ್ಲಿ ಮೀನು ಊಟ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತೆ. ಸೊ ಹೋಗಿ ನೋಡುವ. ನಮಸ್ಕಾರ, ಫೈನ್ ಫೈನ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸರ್, ಇದು ರೆಸ್ಟೋರೆಂಟ್ ಓಪನ್ ಆಗಿ ಎಷ್ಟು ಟೈಮ್ ಆಯಿತು? ಇವಾಗ ನಾವು 22ಗೆ ಓಪನ್ ಮಾಡಿದ್ವಿ. ನಾವು ಆಲ್ಮೋಸ್ಟ್ 5 to 6 days ಬರ್ತಾ ಇದ್ದೀವಿ ಇವತ್ತು. ಇದು 1 week ಆಯ್ತು ಹಾಗಾದ್ರೆ ಓಪನ್ ಮಾಡಿ? 1 week ಗೋಯಿಂಗ್ ಟು ಬಿ 1 week ಆಲ್ರೆಡಿ. 6 days ಗೋಯಿಂಗ್ ಆನ್. 6 days. ಹೌದು. ಆಕ್ಚುಲಿ ಇದು ನಿಮ್ಮ ಕಾನ್ಸೆಪ್ಟ್ ಹೇಗೆ ಮೈಂಡಲ್ಲಿ ಬಂತು, ನಮ್ದು ಮಂಗಳೂರ್ದು ಫುಡ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕಂತ? ನಾವೊಂಥರ ಫುಡ್ ಕ್ರೇಜ್, ನಮಗೆ ಎಲ್ಲ ರೀತಿ ಫುಡ್ ಟೇಸ್ಟ್ ಮಾಡೋದ್ರ ತುಂಬ ಇಂಟ್ರೆಸ್ಟ್. ಎಲ್ಲ ಜಾಗ ಎಲ್ಲ ರೀತಿಯ ಫುಡ್, ನಾವು ಎಲ್ಲೋದ್ರೂ ಒಂದು ಫುಡ್ ನಮಗೊಂದು ಕ್ರೇಜ್. ನಮ್ಮ ಫ್ಯಾಮಿಲಿಗೇ ನಾವೊಂದು ನಿಯರ್ಲಿ ಒಂದು 10-12 years ಇತ್ತು ಈ ರೆಸ್ಟೋರೆಂಟ್ ಮಾಡಬೇಕು ಅಂತ ನಮ್ಮದೊಂದು ಡ್ರೀಮ್ ಅದು. 2010 ನಾನು ಬಹರೇನ್ಗೆ ಬರುವಾಗಲೂ ನಾನು ಬಂದಿರೋ ಉದ್ದೇಶನ ಇಲ್ಲೊಂದು ರೆಸ್ಟೋರೆಂಟ್ ಮಾಡುವ, ಒಂದು ರೆಸ್ಟೋರೆಂಟ್ ಚೈನ್ ಓಪನ್ ಮಾಡುವ, ಏನಾದ್ರು ಆ ಒಂದು ಪ್ಲ್ಯಾನಲ್ಲೇ ಬಂದಿರೋದು. ಕಾರಣಾಂತರಗಳಿಂದ ನಮಗೊಂದು ಹಾಗೆ ಹೋಗಲಿಲ್ಲ ಬೇರೆ ಕೆಲಸ. ನಾನಿಲ್ಲಿ ನೋಡಿದ ಪ್ರಕಾರ ಇಲ್ಲಿ ಚಿಕನ್ ಆಗಲಿ ಮಟನ್ ಆಗಲಿ ಒಳ್ಳೆ ಸಿಗತ್ತೆ, ಆದ್ರೆ ಫಿಶ್ ಎಲ್ಲೂ ಫ್ರೆಶ್ ಸಿಗಲ್ಲ. ಖಂಡಿತ ಖಂಡಿತ, ಅದು ನೀವು ಹೇಳಿದ ಪಾಯಿಂಟ್ ಕರೆಕ್ಟು. ಆ ಒಂದು ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ನಾವು ಈ ಕರಾವಳಿ ಅಂತ ರೆಸ್ಟೋರೆಂಟ್ ಓಪನ್ ಮಾಡಿರೋದು. ಇಲ್ಲಿಂದ ಇಲ್ಲಿ ನಮ್ಮ ಮೆನುವಲ್ಲಿ ಮೋರ್ ದೆನ್ 50% ಮೆನು ನಮ್ಮದು 50% ಮೆನು ನಾವು ಫಿಶ್ಗೇನೆ ಇಟ್ಟಿದ್ದೀವಿ. ಅದರಲ್ಲಿ ಎಲ್ಲ ಫಿಶ್ ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ ಇವಾಗ, ಬಿಕಾಸ್ ನಾವು ವಿ ಆರ್ ಇನ್ ದ ಬಿಗಿನಿಂಗ್ ಸ್ಟೇಜ್. ವಿತಿನ್ 10 to 15 days ಒಳಗಡೆ ನಾವು ಎಲ್ಲ ಮೆನುವನ್ನು ಫುಲ್ಫಿಲ್ ಮಾಡಿ ಕಂಪ್ಲೀಟ್ ಮಾಡಿ ಎಲ್ಲ ವೆರೈಟಿ ಏನೇನು ನಮ್ಮ ಮಂಗಳೂರು ಜನ ಏನೇನು ಥರದ ಫಿಶನ್ನು ತಿಂತಾರೆ, ಯಾವ ವೆರೈಟಿಯಲ್ಲಿ ತಿಂತಾರೆ, ಆ ಎಲ್ಲ ರೀತಿಯ ಫುಡ್ಡನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಡೇ ಬೈ ಡೇ. ವಿತಿನ್ 10 to 15 to 30 days ಒಳಗಡೆ ನಾವು ಮೆನು ಕಂಪ್ಲೀಟ್ ಸೆಟ್ ಮಾಡಿ ಕೊಡ್ತೀವಿ ಕಸ್ಟಮರ್ಗೆ. ಸೊ ಮಂಗಳೂರಿಗೆ ಇದ್ದರೆ ಒಬ್ಬರು ಮಂಗಳೂರವರು, ಮಂಗಳೂರಲ್ಲಿ ಏನೆಲ್ಲ ಫಿಶ್ ವೆರೈಟಿ ಸಿಗ್ಬೋದು ಆ ಎಲ್ಲ ವೆರೈಟಿ ನಾವು ಇಲ್ಲಿ ಡೆಫಿನೆಟ್ಲಿ ಆಗಿ ಕಸ್ಟಮರ್ಗೆ ಅದೇ ಟೇಸ್ಟ್ನಲ್ಲಿ ಕೊಡ್ತೀವಿ. ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದು. ಹಾಗೆ ಇಲ್ಲಿ ನಿಮ್ಮ ಕರಾವಳಿ ರೆಸ್ಟೋರೆಂಟ್ ನಮ್ಮದರಲ್ಲಿ ಸ್ಪೆಷಲ್ ಇರೋದಂದರೆ ನಮ್ಮದೊಂದು ನಾನ್ ವೆಜ್ಜಲ್ಲಿ ನೋಡೋಕ್ಕೋದ್ರೆ ಅದರಲ್ಲಿ ಚಿಕನ್ ಪಚ್ಚಕರಿ ಅಂತ ಒಂದಿದೆ ನಮ್ಮದು ಮಂಗಳೂರು ಸ್ಟೈಲ್, ಅಥೆಂಟಿಕ್ ಮ್ಯಾಂಗ್ಳೂರು ಸ್ಟೈಲಲ್ಲಿ. ಅದನ್ನು ತುಂಬ ವೆರೈಟಿ ಆಗಿದೆ, ತುಂಬ ಟೇಸ್ಟಿ ಆಗಿದೆ ಆ ಒಂದು ಚಿಕನ್ ಐಟಮ್. ಅದರ ಜೊತೆಯಲ್ಲಿ ಫಿಶ್ದುಂಟು, ಫಿಶ್ದು ಪುಲಿ ಮುಂಚೆ ಇರ್ಬೋದು ನಮ್ಮದು, ಅದು ಅಥೆಂಟಿಕ್ ಮ್ಯಾಂಗ್ಳೂರು ಟೇಸ್ಟಲ್ಲೇ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮದು ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ, ಚಿಕನ್ ಇದೆ, ಫಿಶ್ ಬಿರಿಯಾನಿ ಇದೆ. ಎಲ್ಲನೂ ನಾವು ಆ ಮಂಗಳೂರಿನ ಒಂದು ಮದುವೆ ಬಿರಿಯಾನಿ ಅಂತ ಹೇಳ್ತಾರೆ, ಎಸ್ಪೆಷಲಿ ಆ ಒಂದು ಕಾನ್ಸೆಪ್ಟಲ್ಲೇ ನಾವು ಬಿರಿಯಾನಿ ಮಾಡ್ತಾ ಇರೋದು ಆ ಒಂದು ಟೇಸ್ಟಲ್ಲೇ. ಸೊ ಖಂಡಿತವಾಗಿಯೂ ಎಲ್ಲ ಮಂಗಳೂರಿಗೆ ಅದು ಇಷ್ಟ ಆಗ್ಬೋದು ಈ ನಮ್ಮ ಒಂದು ಬಿರಿಯಾನಿ. ಫಿಶ್ ಥಾಲಿ ಎಲ್ಲ ಸಿಗುತ್ತಾ ಇದೆ? ಖಂಡಿತವಾಗಿಯೂ ನಾವು ಬೇಸಿಕ್ ಫುಡ್ ಇಟ್ಟಿದ್ದೀವಿ, ಅದರಲ್ಲಿ ನಮ್ಮದು ಫಿಶ್ ಥಾಲಿ ಬರುತ್ತೆ, ಪ್ರೌನ್ಸ್ ಥಾಲಿ ಇದೆ, ಕ್ರ್ಯಾಬ್ ಥಾಲಿ ಇದೆ. ಅದರ ಜೊತೆ ಫಿಶಲ್ಲಿ ತುಂಬ ವೆರೈಟಿ ಇದೆ ನಮ್ಮದು. ಫಿಶ್ ಮ್ಯಾಂಗ್ಳೂರ್ ಫಿಶ್ ಕರಿ, ಅಥೆಂಟಿಕ್ ಮ್ಯಾಂಗ್ಳೂರ್ ಫಿಶ್ ಕರಿ, ಫಿಶ್ ಮಸಾಲ ಅಂದರೆ ಪುಲಿ ಮುಂಚಿ, ಫಿಶ್ ತವಾ ಫ್ರೈ ಉಂಟು, ಫಿಶ್ ಡ್ರೈ ಫ್ರೈ ಉಂಟು, ಫಿಶ್ ಗೀ ರೋಸ್ಟ್ ಉಂಟು, ಪ್ರೌನ್ಸ್ ಗೀ ರೋಸ್ಟ್ ಉಂಟು, ಸ್ಕ್ವಿಡ್ ಗೀ ರೋಸ್ಟ್ ಉಂಟು. ಅದೇ ರೀತಿ ನಮ್ಮ ಜೊತೆ ಸ್ಪೆಷಲ್ ಆಗಿರೋದು ಫಿಶ್ ಗ್ರಿಲ್ ಉಂಟು, ಬಾರ್ಬಿಕ್ಯೂ ಟಿಕ್ಕಾ. ಸೊ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಲ್ಲಿ. ಅದರ ಜೊತೆ ಪ್ರೌನ್ಸ್ ಗ್ರಿಲ್ ಉಂಟು, ಕ್ರ್ಯಾಬ್ ಗ್ರಿಲ್ ಉಂಟು. ಅದು ಕ್ರ್ಯಾಬ್ ಮತ್ತು ಪ್ರೌನ್ಸ್ ಇವಾಗ ಸ್ಟಾರ್ಟ್ ಮಾಡಿಲ್ಲ, ಬೈ ನೆಕ್ಸ್ಟ್ ವೀಕ್ ನಾವು ಪ್ರೌನ್ಸ್ ಮತ್ತು ಕ್ರ್ಯಾಬನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಫಿಶ್ ಗ್ರಿಲ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಸೀ ಬ್ರೀಮ್ ಉಂಟು, ಪಾಂಪ್ಲೆಟ್ ಉಂಟು, ಆಮೇಲೆ ಸೀ ಬ್ಯಾಸ್ ಉಂಟು, ಆಮೇಲೆ ನಮ್ಮದು ಎಲ್ಲ ಪ್ರೈಸು ವೆಜ್ ಇರಲಿ ನಾನ್ ವೆಜ್ ಇರಲಿ ಚಿಕನ್ ಇರಲಿ ಫಿಶ್ ಇರಲಿ ಎಲ್ಲ ನಾವು ರೀಸನೇಬಲ್ ಆಗಿಟ್ಟಿದ್ದೀವಿ ಪ್ರೈಸು. ನಮಗೆ ಎಕ್ಸಾಂಪಲ್ ನೋಡೋಕ್ಕೋದ್ರೆ ತಾಲಿ ನಮ್ಮದು ಫಿಶ್ ತಾಲಿ ಇಸ್ ಸ್ಟಾರ್ಟಿಂಗ್ ಫ್ರಮ್ ಒನ್ ಬೇಡಿ ತಾಲಿಗೆ ನಮಗೆ ಫಿಶ್ ಕರಿ ಬರುತ್ತೆ ವಿತ್ ಒಂದು ಫಿಶ್ ಪೀಸಸ್ ಪ್ಲಸ್ ವೆಜಿಟೇಬಲ್ ದಾಲ್ ಪಿಕ್ಕಲ್ ಪಾಪಾಡ್ ಎಲ್ಲ ವಿತ್ ಫುಲ್ ಸೆಟ್. ಅದೇ ರೀತಿ ನಮ್ಮದು ನಾನ್ ವೆಜ್ ಕರಿ ಸ್ಟಾರ್ಟಿಂಗ್ ಫ್ರಮ್ 1 ದಿನ. ಖಂಡಿತವಾಗಿ ನಮ್ಮ ತುಳುನಾಡಿನ ಎಲ್ಲ ಜನರು
ಎಲ್ಲ ದಕ್ಷಿಣ ಕನ್ನಡ ಕರ್ನಾಟಕದವರು ಎಲ್ಲರೂ ಎಂಟೈರ್ ಕರ್ನಾಟಕದವರು ಖಂಡಿತವಾಗಿ ಒಂದ್ಸತಿ ಇಲ್ಲಿ ಬರಬೇಕು. ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ 100% ನಿಮಗೆ ಇಲ್ಲಿಂದ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ನಿಮಗೆ, ಅದು ಗ್ಯಾರಂಟಿ ಹೇಳ್ತೀನಿ. ಯಾಕಂದರೆ ಫುಡ್ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ನಾವು ಮಾಡ್ತಾ ಇಲ್ಲ. ಏನು ನಮ್ಮ ಮಂಗಳೂರು ಕಡೆ ಏನು ಸರ್ವ್ ಮಾಡ್ತಾರೆ ಅದೇ ಸ್ಟೈಲಲ್ಲಿ ಅದೇ ಟೇಸ್ಟಲ್ಲಿ ನಾವು ಈ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಖಂಡಿತ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಖಂಡಿತವಾಗಿ ಬಂದು ಫುಡ್ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೋಸ್ಟ್ ನಾನು ಇವಾಗ ಕರಾವಳಿ ಸ್ಪೆಷಲ್ ನಾನು ಟೇಸ್ಟ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ನೋಡುವ ಹೇಗಿದೆ ಅಂತ. ಇದರಲ್ಲಿ ನೀವು ನೋಡ್ಬೋದು ಕಪ್ಪೆಳ್ಳು ಹಾಗೆ ಬಿಳಿ ಎಳ್ಳು, ಜಿಂಜರ್ ಗಾರ್ಲಿಕ್ ಹಾಗೆ ಕೋರಿಯಂಡರ್ ಲೀವ್ಸ್, ಮತ್ತೆ ಬಟರ್ ಕೂಡ ಹಾಕಿದ್ದಾರೆ. ಸೊ ಇದು ನೋಡಿನ್ ಕರಿ ಜೊತೆ ನಾವು ಟೇಸ್ಟ್ ಮಾಡಿ ನೋಡುವ. ಸೊ ಚಿಕನ್ ಗ್ರೀನ್ ಕರಿ ಜೊತೆ ಇದು ತುಂಬಾ ಟೇಸ್ಟ್ ಆಗಿದೆ. ಹಾಗೆ ನಾನು ಮಂಗಳೂರು ಸ್ಪೆಷಲ್ ಸೇಮೆ ಅಡ್ಡೆ ಹಾಗೆ ಚಿಕನ್ ಗ್ರೀನ್ ಕರಿ, ನೀರು ದೋಸೆ, ಮತ್ತು ಪಾಂಪ್ಲೆಟ್ ಫ್ರೈ ಹಾಗೆ ಕಿಂಗ್ ಫಿಶ್ ತವಾ ಫ್ರೈ ಇದನ್ನು ಆರ್ಡ್ರ್ ಮಾಡಿದ್ದೆ. ಸೊ ತುಂಬ ಒಳ್ಳೆ ಟೇಸ್ಟ್ ಇತ್ತು. ಸೊ ನೀವು ಈ ರೆಸ್ಟೋರೆಂಟಿಗೆ ಬಂದರೆ ಫಿಶ್ ಫ್ರೈನ ಡೆಫಿನೆಟ್ಲಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೀವು ಈ ರೆಸ್ಟೋರೆಂಟ್ಗೆ ಫ್ಯಾಮಿಲಿ ಸಮೇತ ಬರ್ಬೋದು, ಯಾಕಂದರೆ ಇಲ್ಲಿ ಸಪ್ರೇಟಾಗಿ ಫ್ಯಾಮಿಲಿ ರೂಮ್ ಕೂಡ ಇದೆ. ಈ ರೆಸ್ಟೋರೆಂಟ್ನ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಇದೆ, ನೀವು ಫಾಲೋ ಮಾಡ್ಬೋದು. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ರೆಸ್ಟೋರೆಂಟ್ ಓಪನ್ ಆಗಿದೆ. ಸೊ ಮಾತಾಗ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ. ನಮ್ಮ ಊರು ಡಿಪ್ನ ಪೂರ ಮೀನ್ದ ಕಜಿಪಾಡು, ಕೋರಿ ಅವಳು, ಕೋರಿ ಸುಪ್ಪು ಅವಳು, ಫಿಶ್ ಫ್ರೈ ಅವಳು, ಪೂರ ಅವಳು. ಸೊ ಕರಾವಳಿ ಬಂದಿನ ಒಂಜಿ ಹೊಸ ರೆಸ್ಟೋರೆಂಟ್ ನಮ್ಮ ಮನಮಾಡು ಓಪನ್ ಆಗಿದೆ. ಸೊ ಮಾತ ದಾರಿಂದ ತುಳಿಯೋ ನಂಗೆ ರಿಕ್ವೆಸ್ಟ್ ಮಾಡೋದಿಲ್ಲ, ಬರೋಡು ಬಂದು ಟೇಸ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೋ ಕಮೆಂಟ್ ಅಟ್ ಆಲ್. ಬೇಕಾದ್ರೆ ಬಂದು ಕೊಂಡೆ ಒಲೈಟ್ ಆಥೆಂಟಿಕ್ ಬಿರಿಯಾನಿ ಎಲ್ಲರೂ ಈಗ ಬರ್ಬೋದು. ರಿಯಲಿ ರಿಯಲಿ ಫ್ಯಾಂಟಸ್. ಸೂಪರ್ ಇಂಟೀರಿಯರ್ ಬಂದವು ಸೇಮ್ ಗುಂಡ ಬಂದ ಕಿಚನ್ ಪಂಡ್ರೆ ಮಾತ್ರ ವಿಚಾರ ಇಲ್ಲ. ಎ ಟು ಝಡ್ ಇಟ್ಸ್ ಆಸಮ್, ರಿಯಲಿ ಗ್ರೇಟ್, ರಿಯಲಿ ರಿಯಲಿ ಆಸಮ್ ಬಿರಿಯಾನಿ. When we taste, it tastes same like Mangalorean marriage wedding biryani, really. And their taste. I hope ee video nimge ishta agide anta ankotene. So ee video nimge ishta adalli ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಬೇಕಂತ ತಿಳ್ಕೊತೇನೆ. ನಿಮ್ಮದು ಒಂದು ಸಪೋರ್ಟಿಂದ ನನಗೆ ತುಂಬ ಮೋಟಿವೇಷನ್ ಸಿಗುತ್ತೆ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಹಾಗಾದರೆ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.